ಆದ್ರೆ ಇಲ್ಲೊಂದು ಕೋಟ್ಸ್ ಇದೆ. ಏನ್ ಕೋಟ್ ಅಂತ ಹೇಳಿದ್ರೆ, ಪೊಯೆಟ್ರಿ ಈಸ್ ದ ಮಾರ್ನಿಂಗ್ ಡ್ರೀಮ್ ಆಫ್ ಗ್ರೇಟ್ ಮೈಂಡ್ಸ್ ಅಂತ ಹೇಳಿ. ಈ ಗ್ರೇಟ್ ಮೈಂಡ್ಸ್ ಅನ್ನುವಾಗ ಇಲ್ಲಿ ಗೊತ್ತಾಗತ್ತೆ ಏನು ಅಂತ ಹೇಳಿದ್ರೆ, ಇದನ್ನ ಆಲ್ಫೋಸ್ ಅಂತ ಹೇಳಿ ಒಬ್ಬ ಜ್ಞಾನಿ ಈ ವರ್ಡ್ಗಳನ್ನ ಹೇಳಿದ್ದಾರೆ. ಒಬ್ಬ ಪೊಯೆಟ್ಟು ಪೊಯೆಟ್ರಿನಲ್ಲಿ ಈ ರೀತಿ ಹೇಳಿದ್ದಾನೆ. ಸೊ ಹಾಗಾಗಿ ನಮ್ಗೆ ಈ ಕನಸುಗಳು ಅನ್ನೋದು ಬಂದಾಗ ಏನಾಗತ್ತೆ ಅಂತ ಹೇಳಿದ್ರೆ, ಕನಸುಗಳು ಹೇಗಿರಬೇಕು ಅನ್ನುವಂಥದ್ದನ್ನ ನಿಮ್ಗೆಲ್ಲ ಸಾಮಾನ್ಯವಾಗಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಡ್ರೀಮ್ಸ್ ಕಮ್ ಟ್ರೂ ಅಂತ ಹೇಳಿ. ಓಕೆ, ಇಫ್ ಯು ಟರ್ನ್ ಯುವರ್ ಡ್ರೀಮ್ ಇನ್ ಟು ಎ ಗೋಲ್ ಅಂಡ್ ಟೇಕ್ ಆಕ್ಷನ್ ಅಂತ ಹೇಳಿ. ಸೊ ಹೀಗೆ ಎಷ್ಟೊಂದು ಅಂತ ಹೇಳಿದ್ರೆ, ಕೆಲವೆಲ್ಲನೂ ಅದೊಂಥರ ಪಾಸ್ ಆಗ್ತಾನೆ ಇರತ್ತೆ. ಅದು ಶಬ್ದಗಳು ಮುಂದಕ್ಕೆ ಹೋಗ್ತಾನೆ ಇರತ್ತೆ ಈ ಡ್ರೀಮ್ ಅನ್ನೋದು ಬಂದಂತ ಸಂದರ್ಭದಲ್ಲಿ. ಹಾಗಾಗಿ ಇಲ್ಲಿ ಕನಸು ಅನ್ನೋದನ್ನ ನಾವು ತಗೊಂಡಾಗ ಎರಡು ರೀತಿ ಕನಸು ಇರುತ್ತೆ. ಯಾವ್ದು ಎರಡು ರೀತಿ ಕನಸು ಇರುತ್ತೆ ಅಂತ ಹೇಳಿದ್ರೆ, ಒಂದು ನೀವು ಎಚ್ಚರವಾಗಿರುವಾಗ ಒಂದು ಕನಸು, ಮತ್ತೆ ನೀವು ಮಲಕೊಂಡಾಗ ಎರಡು ಕನಸು. ಓಕೆ, ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಎರಡು ರೀತಿಯ ಕನಸುಗಳನ್ನ ನಾವು ನೋಡ್ತೇವೆ. ಸೊ ನೀವು ಎಚ್ಚರವಾಗಿರುವಾಗ ಏನು ಕನಸುಗಳನ್ನ ಕಾಣ್ತಿರೋ ಅದೇ ಕನಸೇ ಏನಾಗ್ಬಹುದು ಅಂತ ಹೇಳಿದ್ರೆ, ನಿಮ್ಮ ಕನಸಿನಲ್ಲಿ ರಾತ್ರಿಯ ಹೊತ್ತು ನಿಮ್ಮನ್ನ ಕಾಡಿಸ್ಬಹುದು. ಓಕೆ, ನೀನೇನಾಗ್ಬೇಕು ಅಂತ ನೀನು ಅನ್ಕೊಂಡಿರ್ತೀಯೋ ಅದು, ಇದು ನಮ್ಗೆ ಕನಸಿನಲ್ಲಿ ಇರುವಂತಹ ಒಂದು ವಿಧಗಳು. ಓಕೆ, ಹಾಗಾಗಿ ಇಲ್ಲಿ ನಮ್ಗೆ ಈ ಕನಸು ಅನ್ನೋದು ಬಂದಾಗ ನಮ್ಗೆ ಎಡ್ಮಂಡ್ ಫ್ರಾಯ್ಡ್ ಅನ್ನುವಂಥವನು ಏನಾಗ್ತಾನೆ ಅಂತ ಹೇಳಿದ್ರೆ, ಅದ್ರ ಬಗ್ಗೆ ಬೇರೆದೇ ರೀತಿಯಾಗಿರ್ತಕ್ಕಂತಹ ಒಂದು ಅಭಿಪ್ರಾಯವನ್ನ ಆತ ಹೇಳ್ತಾನೆ. ಅದು ನಿಮ್ಗೆ ಪಾಠ ಇದೆ, ಆ ಪಾಠ ಬಂದಾಗ ನಾನು ಮಾಡ್ತೀನಿ. ಅದಕ್ಕೆ ಇವಾಗ ಪೊಯೆಟ್ರಿ ಬಗ್ಗೆ ನಾವು ಡೈರೆಕ್ಟ್ ಹೋಗೋಣ. ನಿಮ್ಗೆ ಇಲ್ಲಿ ಕನಸು ಅನ್ನುವ ಒಂದು ಅಂಡರ್ನಲ್ಲಿ ಕಲ್ಕಿ ಅನ್ನುವಂತಹ ಪದ್ಯವನ್ನ ಕೊಟ್ಟಿದ್ದಾರೆ. ಈ ಕಲ್ಕಿ ಅನ್ನುವಂಥದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ ಮುಂಚೆ ನಾನು ಇಲ್ಲೊಂದು ನಿಮ್ಗೆ ಒಂದು ವಿಡಿಯೋ ಇದೆ ತೋರಿಸ್ತೀನಿ. ಈ ಒಂದು ಕಲ್ಕಿ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂತಹ ಅಭಿಪ್ರಾಯ ಇದೆ ಅಂತ ಹೇಳಿ. ಜಸ್ಟ್ ವಾಚ್ ದಿಸ್. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಭಗವದ್ಗೀತೆಯ ಈ ಸಾಲುಗಳು ದಶಾವತಾರ ಕಲ್ಪನೆಗೆ ಪುಷ್ಟಿ ನೀಡುತ್ತವೆ. ಪ್ರತಿ ಬಾರಿ ಧರ್ಮ ಜ್ಞಾನಿ ಉಂಟಾದಾಗ ಅದರ ಮರುಸ್ಥಾಪನೆಗಾಗಿ ನಾನು ಹುಟ್ಟಿ ಬರ್ತೀನಿ ಅಂತ ಶ್ರೀಕೃಷ್ಣ ಹೇಳೋ ಮಾತಿದ್ರು. ಗರುಡ ಪುರಾಣದಲ್ಲಿ ತಿಳಿಸಿರೋ ಹಾಗೆ ವಿಷ್ಣುವಿನ ಮೊದಲ ನಾಲ್ಕು ಅವತಾರಗಳು ಸತ್ಯಯುಗದಲ್ಲಾಗುತ್ತವೆ, ಆ ನಂತರದ ಮೂರು ಅವತಾರಗಳು ತ್ರೇತಾಯುಗದಲ್ಲಿ, ಎಂಟನೆಯ ಅವತಾರ ದ್ವಾಪರ ಯುಗದಲ್ಲಿ, ಹಾಗೂ ಒಂಬತ್ತನೆಯ ಅವತಾರ ಕಲಿಯುಗದಲ್ಲಿ ಆಗುತ್ತಂತೆ. ಇವೆಲ್ಲ ಈಗಾಗಲೇ ಆಗಿ ಹೋಗಿರೋ ಅವತಾರಗಳು. ಉಳಿದಿರೋ ಹತ್ತನೇ ಅವತಾರ ಇದು ಕಲಿಯುಗದ ಕೊನೆಯಲ್ಲಿ ಸಂಭವಿಸುತ್ತೆ ಅಂತ ಪುರಾಣದಲ್ಲಿ ಉಲ್ಲೇಖವಿದೆ. ಅದು ಭಯಾನಕವಾದ ದಿನ. ಅವತ್ತು ಕಲ್ಲಿನ ಕೋಳಿ ಕೂಗುತ್ತೆ, ಕಲ್ಲು ಬಸವ ಮಾತಾಡುತ್ತೆ, ಘೋರ ಪ್ರಳಯ ಸಮೀಪಿಸುತ್ತೆ. ಆಗ್ಲೇ ಯೋಧನೊಬ್ಬ ಹುಟ್ಟಿ ಬರ್ತಾನೆ, ಅಧರ್ಮವನ್ನ ನಾಶ ಮಾಡಿ ಧರ್ಮ ಭ್ರಷ್ಟರ ರುಂಡ ಮುಂಡಗಳನ್ನ ಚಂಡಾಡ್ತಾನೆ, ಕಲಿಯುಗಕ್ಕೆ ಅಂತ್ಯ ಹಾಡಿ ಸತ್ಯಯುಗಕ್ಕೆ ನಾಂದಿ ಹಾಡ್ತಾನೆ, ಶಾಂತಿ ಸೌಖ್ಯಗಳು ನೆಲೆಗೊಳ್ಳೋ ಹಾಗೆ ಮಾಡ್ತಾನೆ ಅನ್ನೋ ನಂಬಿಕೆ ಇದೆ. ಹಾಗೆ ಬರೋ ವ್ಯಕ್ತಿ ಮತ್ತಿನ್ಯಾರೂ ಅಲ್ಲ, ಅವನೇ ಕಲ್ಕಿ. ಎಲ್ಲ ಮಾಹಿತಿ ವಿಷ್ಣು ಪುರಾಣದಲ್ಲಿದೆ. ಪುರಾಣಗಳ ಪ್ರಕಾರ ನಾಲ್ಕು ಯುಗಗಳಲ್ಲಿ ಕಲಿಯುಗವೇ ಅತ್ಯಂತ ಕರಾಳವಾದದ್ದು, ಕತ್ತಲಿನಿಂದ ತುಂಬಿತ್ತು. ಸಮಯ ಕಳಿತಿದ್ದ ಹಾಗೆ ಕಲಿಯುಗದಲ್ಲಿ ಕೂಡ ಹಲವಾರು ಬದಲಾವಣೆಗಳಾಗುತ್ತವೆ. ಆಧ್ಯಾತ್ಮಿಕತೆಯತ್ತ ಜನರ ಒಲವು ಕಡಿಮೆಯಾಗ್ತಾ ಹೋಗುತ್ತೆ. ಕಲಿಯುಗದ ಅಂತ್ಯದಲ್ಲಿ ಜನ ಭಗವಂತನನ್ನ ಮರೀತಾರೆ, ಹಾಗೂ ನೈತಿಕತೆ ಅನ್ನೋದು ನಾಶವಾಗಿ ಹೋಗುತ್ತೆ. ಅಧರ್ಮ, ದುರ್ಮಾರ್ಗ, ಕಾಮವಾಂಛೆ, ಕೋಪ, ಸ್ವಾರ್ಥಪರತೆ ಮೊದಲಾದವುಗಳು ಜಗತ್ತಲ್ಲಿ ತಾಂಡವವಾಡೋದಕ್ಕೆ ಶುರು ಮಾಡುತ್ತವೆ. ಆದ್ರೆ ಕಲಿಯುಗ ಯಾವಾಗ ಅಂತ್ಯವಾಗುತ್ತೆ ಅನ್ನೋ ಪ್ರಶ್ನೆಗೆ ಎಲ್ಲೂ ಖಚಿತವಾದ ಉತ್ತರ ದೊರಕೋದೇ ಇಲ್ಲ. ಈ ವಿಚಾರಕ್ಕೆ ವಿಜ್ಞಾನಿಗಳು ಒಂದೊಂದು ರೀತಿಯ ಉತ್ತರ ಕೊಟ್ರೆ
ಧರ್ಮ ಗ್ರಂಥಗಳು ತಮ್ಮದೇ ಆದ ವ್ಯಾಖ್ಯಾನ ನೀಡುತ್ತವೆ. ಇನ್ನು ನಮ್ಮ ಜ್ಯೋತಿಷಿಗಳು 2012 ಡಿಸೆಂಬರ್ಗೆ ಎಲ್ಲ ಮುಗಿದು ಹೋಗುತ್ತೆ ಅಂತ ಪುಂಖಾನುಪುಂಖವಾಗಿ ಪುಂಗಿ ಊದಿದ್ರಾದ್ರೂ ಅವತ್ತು ಏನೂ ಆಗ್ಲೂ ಇಲ್ಲ. ಪ್ರಳಯಕ್ಕೆ ಹೆದರಿದ ಜನ ಇರೋ ಬರೋದನ್ನ ದಾನ ಮಾಡ್ಲೂ ಇಲ್ಲ, ಅವರು ಗಳಿಸೋದನ್ನ ಗುಡ್ಡೆ ಹಾಕೊಳ್ಳೋದನ್ನ ಬಿಡ್ಲೂ ಇಲ್ಲ. ಪ್ರಳಯ ಅನ್ನೋದು ಬರೀ ಪುಂಗಿ ಅಷ್ಟೇ ಅನ್ನೋ ಭಾವನೆ ಬರೋ ಹಾಗಾಯ್ತು ಬಿಟ್ರೆ ಮತ್ತಿನ್ನೇನು ಆಗ್ಲಿಲ್ಲ. ಇನ್ನು ನಾವು ಪುರಾಣ ಗ್ರಂಥಗಳಲ್ಲಿ ಇರೋ ಪ್ರಳಯದ ಮಾಹಿತಿಯನ್ನ ನೋಡೋದಾದ್ರೆ ಅಲ್ಲಿ ಕೂಡ ಯಾವ ನಿರ್ದಿಷ್ಟವಾದ ದಿನಾಂಕವನ್ನ ಕೂಡ ಅವರು ಉಲ್ಲೇಖ ಮಾಡಿಲ್ಲ. ಆದ್ರೆ ವಿನಾಶ ಕಟ್ಟಿಟ್ಟ ಬುದ್ಧಿ ಅಂತ ಮಾತ್ರ ಖಚಿತವಾದ ದನಿಯಲ್ಲಿ ಹೇಳ್ತಿದ್ದಾರೆ. ಹಿಂದೂ ಪುರಾಣಗಳು ಮತ್ತು ಇತರೆ ಪವಿತ್ರ ಗ್ರಂಥಗಳಲ್ಲಿ ಯಾವಾಗ ಜಗತ್ತಿನಲ್ಲಿ ಅನಾಚಾರ ಹೆಚ್ಚಾಗುತ್ತೋ ಆಗೆಲ್ಲ ಭಗವಾನ್ ವಿಷ್ಣು ಹೊಸ ಅವತಾರ ಎತ್ತಿ ಬರ್ತಾನೆ ಮತ್ತು ಜಗತ್ತಲ್ಲಿ ಶಾಂತಿ ಹಾಗೂ ಸತ್ಯವನ್ನ ಸ್ಥಾಪಿಸ್ತಾನೆ ಅಂತ ತಿಳಿಸಲಾಗಿದೆ. ಇವತ್ತಿನ ಪರಿಸ್ಥಿತಿಯನ್ನ ನಾವು ಗಮನಿಸಿದ್ರೆ ಬಹುಶಃ ಅಂಥದ್ದೊಂದು ಅವತಾರಕ್ಕೆ ಕಾಲ ಸನ್ನದ್ಧವಾಗಿದೆಯಾ ಅನ್ನೋ ಅನುಮಾನ ಬಾರದೇ ಇರುವುದಿಲ್ಲ. ಈ ದಶಾವತಾರದ ಕಲ್ಪನೆಯನ್ನ ನೋಡ್ತಾ ಬನ್ನಿ, ಪ್ರತಿ ಬಾರಿಯೂ ಪ್ರಕೃತಿಯ ಸಮತೋಲನವನ್ನ ಕಾಪಾಡೋದಿಕ್ಕೆ ಅವತಾರಗಳಾಗಿವೆ ಅನ್ನೋದನ್ನ ನಮ್ಮ ಪುರಾಣಗಳು ಹೇಳುತ್ತವೆ. ಆ ಪ್ರಕಾರ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಮತ್ತು ಕಲ್ಕಿ ಇವು ದಶಾವತಾರಗಳು ಅಂತ ವರ್ಣಿಸಲಾಗಿದೆ. ಮತ್ಸ್ಯಾವತಾರ ಅನ್ನೋದು ಮೊಟ್ಟ ಮೊದಲ ಅವತಾರ. ಪುರಾಣಗಳಲ್ಲಿ ಉಲ್ಲೇಖವಿರೋ ಕಥೆಯ ಪ್ರಕಾರ ಭೂಮಿಯ ಮೇಲೆ ಜನಿಸಿದ ಮೊದಲ ಮಾನವ ಮನು ಒಂದು ಸರಿ ಪ್ರಳಯದಲ್ಲಿ ಸಿಲುಕಿದ್ದಂತೆ ಆಗ ಮಹಾವಿಷ್ಣುವು ಅರ್ಧ ಮಾನವ ಮತ್ತು ಅರ್ಧ ಮೀನಿನ ರೂಪದಲ್ಲಿ ಬಂದು ಮನುವನ್ನ ರಕ್ಷಿಸಿದ್ದಂತೆ. ಎರಡನೇ ಅವತಾರವಾದ ಕೂರ್ಮ ಅವತಾರದಲ್ಲಿ ಸುರಾಸುರರು ಸಮುದ್ರ ಮಥನ ಮಾಡುತ್ತಿರೋ ಸಮಯದಲ್ಲಿ ಕಡಗೋಲಾಗಿ ಬಳಸಲಾದ ಮಂದಾರ ಪರ್ವತ ಮುಳುಗ ಹೋಗೋದಿಕ್ಕೆ ಶುರುವಾಯ್ತಂತೆ. ಆಗ ಮಹಾವಿಷ್ಣುವು ಕೂರ್ಮದ ಅಂದ್ರೆ ಆಮೆಯ ಅವತಾರ ತಾಳಿ ಮುಳುಗುತ್ತಿರುವ ವಿಶ್ವವನ್ನ ಎತ್ತಿ ಹಿಡಿದಂತೆ. ಇನ್ನು ದೈತ್ಯ ಹಿರಣ್ಯಾಕ್ಷ ಭೂಮಿಯನ್ನ ಕದ್ದು ನೀರಲ್ಲಿ ಬಚ್ಚಿಟ್ಟಿದ್ದಾಗ ವಿಷ್ಣುವು ಭೂದೇವಿಯನ್ನ ಕಾಪಾಡೋದಿಕ್ಕೆ ವರಾಹನಾಗಿ ಕಾಣಿಸ್ಕೊಳ್ತಾನೆ. ಇದು ಮೂರನೆಯ ಅವತಾರ. ಇನ್ನು ನಾಲ್ಕನೆಯದು ನರಸಿಂಹಾವತಾರ. ಹಿರಣ್ಯಕಶಿಪುವನ್ನ ಸಂಹರಿಸೋದಿಕ್ಕೆ ಅರ್ಧ ದೇಹ ಮನುಷ್ಯನಂತೆ ಇನ್ನರ್ಧ ಭಾಗ ಸಿಂಹದ ರೂಪದಲ್ಲಿ ಮಹಾವಿಷ್ಣುವು ಅವತರಿಸ್ತಾನೆ. ಬಲಿಚಕ್ರವರ್ತಿ ಅನ್ನೋ ದಾನವನನ್ನ ಸಂಹರಿಸೋದಿಕ್ಕೆ ಮಹಾವಿಷ್ಣುವು ಬ್ರಾಹ್ಮಣ ಬಾಲಕನಾಗಿ ಅವತರಿಸಿದ್ದ. ಅದು ಐದನೆಯ ವಾಮನಾವತಾರ. ಆರನೆಯದು ಸಾಕ್ಷಾತ್ ಶಿವನಿಂದಲೇ ವರವನ್ನಾಗಿ ಪಡೆದ ಪರಶು ಅಂದ್ರೆ ಕೊಡಲಿಯನ್ನ ತನ್ನ ಆಯುಧವನ್ನಾಗಿ ಮಾಡಿಕೊಂಡ ಪರಶುರಾಮನ ಅವತಾರ. ಲೋಕ ಕಲ್ಯಾಣಕ್ಕಾಗಿ ಜನಿಸಿದವನು, ಜೊತೆಗೆ ಸಾವಿರ ಕೈಗಳುಳ್ಳ ಕಾರ್ತ ವೀರ್ಯಾರ್ಜುನನನ್ನ ಹಾಗೂ ಅಧರ್ಮದಲ್ಲಿ ತೊಡಗಿದ್ದ ಅವತ್ತಿನ ಕ್ಷತ್ರಿಯ ಕುಲವನ್ನ ನಾಶ ಮಾಡಿದ ಮಹರ್ಷಿ ಪರಶುರಾಮ. ಏಳನೆಯದು ಮರ್ಯಾದ ಪುರುಷೋತ್ತಮನಾದ ಶ್ರೀರಾಮನ ಅವತಾರ. ರಾವಣ ಸೇರಿದ ಹಾಗೆ ರಾಕ್ಷಸ ಸಂಹಾರಕ್ಕಾಗಿ ಜನಿಸಿದ ರಘುಕುಲ ನಂದನನ ಬಗ್ಗೆ ಹೆಚ್ಚಾಗಿ ಹೇಳುವ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಇದರ ನಂತರ ಅಪ್ರತಿಮ ಮಾನವತಾವಾದಿ, ಪ್ರೇಮಿ, ರಾಜಕಾರಣಿ, ಸ್ನೇಹಿತ, ಚತುರನೂ ಆದ ಶ್ರೀಕೃಷ್ಣನ ಅವತಾರ. ಕುರುಕ್ಷೇತ್ರ ಯುದ್ಧವನ್ನು ನಿರ್ಧಾರ ಮಾಡಿದ ತೀಕ್ಷ್ಣ ಬುದ್ಧಿಯ ಶ್ರೀಕೃಷ್ಣ ಜಗದೋದ್ಧಾರಕನಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಈ ಎಲ್ಲದರ ಜೊತೆಗೆ ಇವತ್ತಿಗೂ ಅನೇಕ ಸಂಶಯಗಳಿಗೆ ವಿವಾದಗಳಿಗೆ ಎಡೆ ಮಾಡಿಕೊಟ್ಟಿರುವುದು ಬುದ್ಧನ ಅವತಾರ. ದುಃಖಕ್ಕೆ ಮೂಲವನ್ನ ಕಂಡುಹಿಡಿದ ಗೌತಮ ಬುದ್ಧನದು ಮಹಾವಿಷ್ಣುವಿನ ಅವತಾರ ಅಂತ ಕೆಲವು ಸಮುದಾಯದವರು ಒಪ್ಪಿಕೊಂಡ್ರೆ ಮತ್ತೆ ಕೆಲವರು ಬುದ್ಧನಿಗೂ ಮಹಾವಿಷ್ಣುವಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ತಾರೆ. ಅವರವರ ನಂಬಿಕೆ ಅವರವರದ್ದು. ಈ ಬುದ್ಧಾವತಾರವನ್ನ 9ನೇ ಅವತಾರ ಅಂತ ನಂಬೋ ಜನಾನೇ ಈಗ 10ನೇ ಅವತಾರವಾದ ಕಲ್ಕಿಯ ಬರುವಿಕೆಗಾಗಿ ನಿರೀಕ್ಷೆ ಮಾಡತೊಡಗಿದ್ದಾರೆ. ಈ ಕಲ್ಕಿ ಕಲಿಯುಗದ ಕೊನೆಯಲ್ಲಿ ಮತ್ತು ಸತ್ಯಯುಗದ ಆರಂಭದ ಸಂಧಿ ಕಾಲದಲ್ಲಿ ಜನಿಸ್ತಾನೆ ಅಂತ ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಇದೆ. ಅಂದಹಾಗೆ ಕಲ್ಕಿ ಜನಿಸೋ ಸ್ಥಳದ ಹೆಸರು ಶಾಂಬಾಲ. ಇಷ್ಟಕ್ಕೂ ವಿಷ್ಣು ಪುರಾಣದಲ್ಲಿ ಶಾಂಬಾಲ ಅಂತ ಉಲ್ಲೇಖಗೊಂಡಿರೋ ಈ ಪ್ರದೇಶ ನಿಜಕ್ಕೂ ಇದೆಯಾ ಇದೆ ಅನ್ನೋದಾದ್ರೆ ಅದಿರೋದಿಲ್ಲಿ. ಈ ಪ್ರಶ್ನೆಗಳನ್ನ ಇಟ್ಕೊಂಡು ಸಾಕಷ್ಟು ಜನ ಸಂಶೋಧಕರು ಶಾಂಬಾಲ ಅನ್ನೋ ಪ್ರದೇಶವನ್ನ ಹುಡುಕೊಂಡು ಹೊರಟಿದ್ದಿದೆ. ಭಾರತ ಸೇರಿದ ಹಾಗೆ ಅಕ್ಕಪಕ್ಕದ ದೇಶಗಳ ಭೂಪಟಗಳನ್ನ ಹರಡಿಕೊಂಡು ಶಾಂಬಾಲ ಎಲ್ಲಿದೆ ಅಂತ ಹುಡುಕಾಟ ಕೂಡ ಮಾಡಿದ್ದಾರೆ. ಯಾಕೆಂದ್ರೆ ಭಾರತ ಅಂದ್ರೆ ನಾವೀಗ ನೋಡ್ತಿದೀವಲ್ಲ ಇದಿಷ್ಟೇ ಭಾರತ ಅಲ್ಲ. ಒಂದು ಕಾಲಕ್ಕೆ ಭಾರತ ಇಡೀ ಹಿಮಾಲಯವನ್ನ ಒಳಗೊಂಡ ಪ್ರದೇಶವಾಗಿತ್ತು. ಟಿಬೆಟ್ನಿಂದ ಆಫ್ಘಾನಿಸ್ತಾನದವರೆಗೆ ಸಮಗ್ರ ಭೂಭಾಗ ಭಾರತವಾಗಿತ್ತು. ಹೀಗಾಗಿ ಶಾಂಬಾಲ, ಟಿಬೆಟ್, ನೇಪಾಳ, ಆಫ್ಘಾನಿಸ್ತಾನ ಸೇರಿದ ಹಾಗೆ ಅವತ್ತಿನ ಅಖಂಡ ಭಾರತದ ಭೂಭಾಗದಲ್ಲಿ ಎಲ್ಲಿ ಬೇಕಾದರೂ ಇರಬಹುದು ಅಂತ ಹಲವಾರು ವಿದೇಶಿ ಸಂಶೋಧಕರು ಈ ಪಟ್ಟಣವನ್ನ ಹುಡುಕೋದಿಕ್ಕೆ ಹೊರಟಿದ್ದಾರೆ.
ಅವರಿಗೆ ಈ ಪ್ರದೇಶ ಸಿಕ್ಕಿದೆಯಾ, ಈ ಶಾಂಬಾಲ ಅನ್ನೋ ಸ್ಥಳ ನಿಜಕ್ಕೂ ಇದೆಯಾ? ಕುತೂಹಲ ಇರೋದೆಯಲ್ಲಿ ನೇಪಾಳದ ಸಮೀಪ ಶಾಂಗ್ರಿಲಾ ಅನ್ನೋ ಪ್ರದೇಶ ಇದೆ. ಈ ಶಾಂಗ್ರಿಲಾಗೂ ಪುರಾಣಗಳಲ್ಲಿ ಉಲ್ಲೇಖಗೊಂಡಿರೋ ಶಾಂಬಾಲಾಕ್ಕೂ ಸಂಬಂಧ ಇದೆಯಾ ಅನ್ನೋದನ್ನ